ನಮಸ್ತೆ, ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್, ನಾನು ಗುಂಡ್ಲುಪೇಟೆಯಿಂದ ಸರ್, ಚಾಮರಾಜನಗರ ಡಿಸ್ಟ್ರಿಕ್ಟ್ ಗುಂಡ್ಲುಪೇಟೆಯಿಂದ. ಗುಂಡ್ಲುಪೇಟೆ, ಇದೇ ಮೊದಲನೇ ಸಾರಿ ಕರೆ ಮಾಡ್ತಿರೋದ? ಹೌದು ಸರ್, ಹೌದು, ಇದೇ ಮೊದಲನೇ ಸಾರಿ ನಿಮ್ಮ ವಿಡಿಯೋಗಳು ನೋಡ್ತಾ ಇರ್ತೀನಿ. ತುಂಬಾ ಮೋಟಿವೇಶನ್ ಆಗುತ್ತೆ ನಿಮ್ಮ ಮಾತುಗಳು ಕೇಳಿದ್ರೆ. ಥ್ಯಾಂಕ್ ಯು. ಏನ್ ಮಾಡ್ಕೊಂಡು ಸರ್? ನನ್ನ KPTCL ಕಾಂಟ್ಯಾಕ್ಟ್ ಸರ್ ವರ್ಕ್ ಮಾಡ್ತಾ ಇದ್ದೀನಿ KEV-ಯಲ್ಲಿ. ಅಂದ್ರೆ ವಿದ್ಯುತ್ ವಿಭಾಗ? ಹೌದು ಸರ್, ಹೌದು ಸರ್. ಒಳ್ಳೇದು, ಒಳ್ಳೇದು. ಕಾರ್ಯಕ್ರಮ ಇತ್ತೀಚೆಗೆ ನೋಡ್ತಾ ಇರೋದಾ? ಹಾ ಸರ್, ಒಂದ್ ಮಂತ್, ಒಂದ್ ಅಂಡ್ ಹಾಫ್ ಮಂತ್ ಇಂದ ನೋಡ್ತಾ ಇರೋದ ಫೇಸ್ಬುಕ್ ಅಲ್ಲಿ. ಎಷ್ಟಿಲ್ಲಿ ಸಂತೋಷ. ಹೇಳಿ ಸರ್, ಏನಾದ್ರು ಹೇಳೋದಿದೆಯಾ? ಖಂಡಿತ ಸರ್, ಅದಕ್ಕೋಸ್ಕರ ತುಂಬಾ ಟ್ರೈ ಮಾಡ್ತಾ ಇದ್ದೆ. ಅದಕ್ಕೆ ಫೋನ್ ಮಾಡಿದೆ, ಇಲ್ಲೇ ಅಂದ್ರೆ ಯಾಕೆ ಮಾಡ್ತಿದ್ದೆ ಅಂತ. ತುಂಬಾ ಖುಷಿ ಆಗ್ತದೆ ಸರ್ ನಿಮ್ ಮಾತು ಕೇಳಿ. ಒಳ್ಳೇದು ಸರ್, ಬಹಳ ತಿಂಗಳಿಂದ ಕೇಳ್ತಾ ಇದ್ದೀರಿ ಪಾಪ. ಅವರಿವ್ರ ಕತೆ ಕೇಳಿನ ಒಂದಷ್ಟು ವಿಚಾರ ಅರ್ಥ ಆಗಿರುತ್ತೆ ನಿಮಗೆ. ಅರ್ಥ ಆಗಿದೆ ಖಂಡಿತ. ಜೀವನ ಯಾವ ರೀತಿ ಇರುತ್ತೆ, ಹೆಂಗಿರುತ್ತೆ, ನಮ್ಗಿಂತ ಎಷ್ಟು ಪ್ರಾಬ್ಲಮ್ ಇರೋದ್ರಿ ಸರ್ ಎಲ್ಲಾ ರೀತಿನು. ಸತ್ಯ ಸತ್ಯ. ಹೇಳಿ ಸರ್, ಏನಾಯ್ತು? ಸರ್ ಏನಿಲ್ಲ, ರೀಸೆಂಟ್ಲಿ ಮದುವೆ ಆಗಿದ್ದೀನಿ. ಅಂದ್ರೆ ನಿಮ್ಗೆ ಎಷ್ಟು ವರ್ಷ ಈಗ? ಸರ್ ಆಕ್ಚುಲಿ 34 ಇಯರ್ಸ್. 34 ವರ್ಷ? ಹೌದು ಸರ್. ಲಾಸ್ಟ್ ಇಯರ್ ಗೃಹಪ್ರವೇಶ ಆಯ್ತು ಮನೆ. ಓಕೆ. 23 ಅಲ್ಲಿ 5th ಅಲ್ಲಿ. 23 ಸರ್, 23rd ಇಸ್ವಿಲಿ. 2023 ವರ್ಷದಲ್ಲಿ ಮನೆ ಗೃಹಪ್ರವೇಶ ಆಯ್ತು. ಮದುವೆ 5 ತಿಂಗಳು ಗೃಹಪ್ರವೇಶ ಆದ ಒಂದ್ ಮಂತ್ ಗೆ ಒಂದ್ ಹುಡುಗಿಗೆ ಫಿಕ್ಸ್ ಆಯ್ತು ಸರ್ ಮದುವೆ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು, ಎರಡು ಒಂದೇ ಸರಿ ಆಯ್ತು. ಮನೆ ಕಟ್ಟಿದ್ದಾಯ್ತು, ಮದುವೆ ಈಗ ಮನೆ ಕಟ್ಟಿದ್ದಾಯ್ತು, ಕಮಿಟ್ಮೆಂಟ್ ಸಿಕ್ಕೊಂಡೆ, ಮದುವೆನೂ ನಾನೇ ಮಾಡ್ಕೊಂಡೆ. ಒಬ್ಬರೇ ಮಗನ? ಒಬ್ಬನೇ ಮಗ ಸರ್. ಓಕೆ. ಬಟ್ ಏನಂದ್ರೆ ತುಂಬಾ ಕಮಿಟ್ಮೆಂಟ್ಗಳು ಜಾಸ್ತಿ, ಗೊಂದಲಗಳು, ಮತ್ತೆ ಟೈಮ್ ಕೊಡಕ್ ಆಗ್ತಾ ಇಲ್ಲ. ಅಂದ್ರೆ ಮದುವೆ ಅಂದ್ರೆ ಸ್ವಲ್ಪ ಕಮಿಟ್ಮೆಂಟ್ ಇತ್ತು ಸರ್, ಬಟ್ ಮೊದ್ಲು ಅಷ್ಟೊಂದು ತಲೆ ಕೆಡಿಸ್ಕೊತಾ ಇರ್ಲಿಲ್ಲ. ಇವಾಗ ಜಾಸ್ತಿ ಒತ್ತಡ ಜಾಸ್ತಿ ಆಗ್ತಾ ಇದೆ ಈ ಕಡೆ, ಫ್ಯಾಮಿಲಿ ಕಡೆ ಟೈಮ್ ಕೊಡಕ್ ಆಗ್ತಾ ಇಲ್ಲ. ಈಗ ಮದುವೆ ಆಗಿದ್ಯಾ? ಹೌದು ಸರ್, ಹೌದು. ಅಂದ್ರೆ 2023 ಯಾವ ತಿಂಗಳಲ್ಲಿ ಆಯ್ತು ಸರ್? ಮಾರ್ಚ್ ಇದೆ ಸರ್. ಮಾರ್ಚ್. ಅಂಡ್ ಮದುವೆ ಆಗಿ ಅಪ್ರಾಕ್ಸಿಮೇಟ್ಲಿ ಒಂದ್ ವರ್ಷ ಅಂದ್ಕೊಳ್ಳೋಣ ಸದ್ಯಕ್ಕೆ. ಈಗ ಸಮಸ್ಯೆ ಏನು ಅಂದ್ರೆ, ಈ ಕಾಂಟ್ರಾಕ್ಟ್ ಬೇಸ್ ಮೇಲೆ ವರ್ಕ್ ಮಾಡುತ್ತಿದ್ದ ಕೆಲಸ ಇದೆಯಲ್ಲ, ಇದು ಯಾವಾಗ್ಲಿಂದ ಮಾಡ್ತಿರೋದು ನೀವು? 6 ಇಯರ್ಸ್ ಆಯ್ತು ಸರ್. 6 ವರ್ಷ ಆಯ್ತು. ಬಟ್ ಪರ್ಮನೆಂಟ್ ಆಗೋ ಕಡೆ ಯಾವ ಸೂಚನೆನೂ ಇಲ್ವಾ? ಯಾವ ರೀತಿ ಸೂಚನೆ ಇಲ್ಲ, ಬಟ್ ಆಗ್ಬೋದು, ಇವಾಗ ಇನ್ಸೋರ್ಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದಾರೆ, ನಡೀತಾ ಇದೆ ಪ್ರೋಸೆಸ್, ಬಟ್ ಆಗಿಲ್ಲ ಇನ್ನು ಸರ್. ಯಾವ ವಿಭಾಗ ಅಂದ್ರೆ, ಬೆಂಗಳೂರೇನಾ ನಿಮ್ದು? ಇಲ್ಲ ಸರ್, ನಮ್ದು ಗುಂಡ್ಲುಪೇಟೆ, ಚಾಮರಾಜನಗರ ಡಿಸ್ಟ್ರಿಕ್ಟ್. ಗುಂಡ್ಲುಪೇಟೆ. ಓಕೆ ಓಕೆ ಓಕೆ. ಈಗ ಸಮಸ್ಯೆ ಏನು ಅಂದ್ರೆ, ಮದುವೆ ಆದ ಮೇಲೆ ಬದುಕು ಯಾಕೋ ನೀವು ಅಂದ್ಕೊಂಡಂಗೆ ವೇಗವಾಗಿಲ್ಲ ನಿಂತಿದೆ ಅಂತನ? ಹೌದು ಸರ್, ಹೌದು ಖಂಡಿತ. ನಿಮ್ಗೆ ಅನ್ಸೋದು? ಕಮಿಟ್ಮೆಂಟ್ ಸರ್. ಅರ್ಥಾತ್ ಯಾವ ವಿಚಾರ? ಹಣಕಾಸಿನ ವಿಚಾರ, ಒತ್ತಡಗಳು ಜಾಸ್ತಿ ಆಯ್ತು. ಏನು ಒತ್ತಡ? ಸ್ವಲ್ಪ ಅದೇ ಸರ್, ಹಣಕಾಸಿನ ಮುಗ್ಗಟ್ಟು. ಹಣದ ವಿಚಾರ ಅಂದ್ರೆ, ಮನೆ ಕಟ್ಟೋಕೆ ಅಥವಾ ಮದುವೆ ಮಾಡ್ಲಿಕ್ಕೆ ಸಾಲ ಮಾಡಿದ್ರೇನು? ಹೌದು ಸರ್, ಖಂಡಿತ. ಎಷ್ಟು ಮಾಡಿದ್ರಿ? ಹೇಳಲಿಕ್ಕೆ ಆಗಲ್ಲ ಸರ್. ಹೇಳಿ, ನಿಮ್ಮ ಹೆಸರು ಗೊತ್ತಿಲ್ಲ, ನೀವು ಎಲ್ಲಿರೋದು ಗೊತ್ತಿಲ್ಲ. ಓಕೆ ಫೈನ್. ಒಂದು ಲಕ್ಷ ಲೆಕ್ಕದಲ್ಲ, ಕೋಟಿ ಲೆಕ್ಕದಲ್ಲ? ಇಲ್ಲ ಸರ್, ಕೋಟಿ ಲಕ್ಷ ಕೋಟಿ ಅಷ್ಟು ಇಲ್ಲ, ಲಕ್ಷ ಅಷ್ಟು. ಓಕೆ. ಬಟ್ ನಿಮಗೆ ಮದುವೆ ಆಗದೆ ಹೋಗಿದ್ರೆ ಮನೆಗೆ ಮಾಡಿದ ಸಾಲವನ್ನು ಅಥವಾ ಅದಕ್ಕೆ ಇರುವಂತಹ ಹೊರೆಯನ್ನು ಅಪಾರ್ಟ್ ಫ್ರಮ್ ಮದುವೆ, ಮದುವೆಯನ್ನು ಸ್ವಲ್ಪ ನಾನು ಆ ಕಡೆ ಗಮನ ಕೊಡದೆ ಹೋಗಿದ್ರೆ ಅಥವಾ ಮದುವೆ ಆಗದೆ ಹೋಗಿದ್ರೆ ಮನೆಯದು ತೀರಿಸ್ಕೊಳ್ಳೋಷ್ಟು ಶಕ್ತಿ ನಿಮಗಿತ್ತು? ಇತ್ತು, ಬಟ್ ಲಕ್ಕಿ ಎಲ್ಲಾ ರೀತಿನೂ ಲಕ್ಕಿ. ಏನ್ ಲಕ್ಕಿ? ಬಟ್ ಅಂದ್ರೆ ಸರ್, ಇವಾಗ ಹುಡುಗಿ ಸಿಕ್ಕೋದೇ ಕಷ್ಟ. ಯೋಚನೆ ಮಾಡ್ತೀವಿ. ಸರಿನಪ್ಪ, ಆಯ್ತು. ಈಗ ಹಣಕಾಸಿನ ವಿಚಾರವಾಗಿ ಮನೆಯ ಕಟ್ಟಲಿಕ್ಕೋಸ್ಕರ ಮಾಡಿದ್ದಂತಹ ಸಾಲ ಅಥವಾ ಅದ್ರದ್ದು ಏನು ಭಾರ ಇತ್ತು, ಅದನ್ನ ನಿಭಾಯಿಸಿ ಆದ್ಮೇಲೆ ಮದುವೆ ಕಡೆ ಗಮನ ಕೊಡ್ಬೋದಿತ್ತಲ್ಲ? ಅಂದ್ರೆ ಕಾಲ ಕೂಡ ಬಂದಿತ್ತು ಏನೋ ಗೊತ್ತಿಲ್ಲ, ಕಗ್ನ ಕೂಡ ಬಂದಿತ್ತು ಏನೋ ಗೊತ್ತಿಲ್ಲ. ಮನೆಗಲ್ದೇನೆ ಮದುವೆಗೆ ಬೇರೆ ಸಾಲ ಮಾಡಿದ್ರಾ?
ಹೌದು ಸರ್, ಖಂಡಿತ. ಬಟ್ ಇಲ್ಲೂ ಒಂದು ಕಡೆ ಕಾಲ ಕೂಡ ಬರೋದು ಆ ಮಾತುಗಳೆಲ್ಲ ಬೇರೆ, ಬಟ್ ಹಣಕಾಸಿನ ವಿಚಾರದಲ್ಲಿ ಸಾಲ ಮಾಡಿ ಒಬ್ಬ ಸಂಸಾರಸ್ಥನಾಗಿ ಎಲ್ಲವನ್ನ ಮೈ ಮೇಲೆ ಹೇಳ್ಕೊಂಡು ಈಗ ಸಾಲಕ್ಕೆ ಮನೆ ಕಟ್ಟಿದಾಗ ಮಾಡಿದ್ದ ಸಾಲಕ್ಕೆ ವಾರಸ್ತದಾರ ನೀನೊಬ್ಬನೇ ಇದ್ದೆ, ಈಗ ನಿಮ್ಮ ಹೆಂಡತಿನೂ ವಾರಸ್ತದಾರಳು ಸಾಲಕ್ಕೆ, ಹೌದಲ್ಲ? ಹೌದು. ಸರಿ ಆಯಿತು, ಅದಾದ್ಮೇಲೆ ಏನು ಯಾವ ರೀತಿ ಕಮಿಟ್ಮೆಂಟ್ ಜಾಸ್ತಿ ಆಯಿತು ಅಂದರೆ ಈಗ ನಿಮ್ಮ ಹೆಂಡತಿನೂ ದುಡಿತಾರ ಅಥವಾ ಈ ವಿಚಾರ ಮನೆಯಲ್ಲಿ ಹೆಂಡತಿ ಇರಲಿ ಬಿಡ್ರಿ ತೀರಿಸ್ಕೊಳ್ಳೋಣ ಅನ್ನೋ ಒಂದು ಒಂದು ಹೊಂದಾಣಿಕೆ ಇದೆಯಾ ಅಥವಾ ಏನು ಒತ್ತಡ ಅದು ನಿಮಗೀಗ? ಇದೇ ಏನು ಪ್ರಾಬ್ಲಮ್ ಇಲ್ಲ, ಬಟ್ ನನಗೆ ಒಂಥರ ಗಿಲ್ಟ್ ಕಾಡ್ತಾ ಇದೆ, ನಾನೇನು ಅವ್ರ ಆಸೆಗಳನ್ನೇನೋ ಪೂರೈಸ್ತಾ ಇಲ್ಲ. ಈ ಕಡೆ ಒಂದ 2 months ಇಂದ ಈ ಕಡೆ ಡ್ಯೂಟಿ ಮಾಡಕ್ ಆಗ್ತಾ ಇಲ್ಲ. ಏನ ಆಸೆಗಳು? ಸಣ್ಣ ಪುಟ್ಟ ವಿಚಾರಿಸು, ಅವ್ರ ಆಸೆಗಳು ಇರ್ತಾವಲ್ಲ ಹುಡುಗಿ, ಐ ಮೀನ್ ಅವ್ರು ಕೇಳಿದ್ ಕೊಡಿಸೋದು ಹೊರಗಡೆ. ಹೌದು ಹೌದು, ಖಂಡಿತ ಈ ತರ. ಹೌದು ಹೌದು ಸರ್. ಬಟ್ ಅವ್ರು ಅದಕ್ಕೆ ಕೇಳ್ತಾರ ಅಥವಾ ನಿಂಗೆ ಕರ್ಕೊಂಡು ಹೋಗಿಲ್ಲ ಅನ್ನೋದ್ರ ಬಗ್ಗೆ ಅವ್ರು ಏನಾದರೂ ಸ್ವಲ್ಪ ಕಟುವಾಗಿ ಮಾತಾಡಿದ್ದಾರ? ಇದೆ, ಬಟ್ ಅಷ್ಟೊಂದು ಇದೆ ಇಲ್ಲ. ನನ್ನ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡಿದ್ದಾರೆ, ಬಟ್ ನನ್ ಗಿಲ್ಟ್ನೆಸ್ ಕಾಡ್ತಾ ಇದೆ ನನಗೆ. ಅಲ್ಲ, ನಿಮಗಿರೋದು ಬೇರೆ ಸರ್, ಅವ್ರಿಗಿದ್ಯಾ ಅಂತ ನಾನು ಕೇಳಿದ್ದು. ಇದೆ ಸರ್, ಇದೆ, ಬಟ್ ಆ ರೀತಿ ಅನ್ಕೋತಾರೆ ಕೆಲ ಟೈಮು, ಬಟ್ ಅದಾದ್ಮೇಲೆ ನಾರ್ಮಲಿ ನಮ್ಮ ಪ್ರಾಬ್ಲಮ್ಗೆ ಅರ್ಥ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ. ಬಟ್ ಅಂದ್ಕೊಳ್ಳೋದು ಹೌದು. ಹೌದು, ಹೊಗೆ ಆಡ್ತಾ ಇದೆ, ಬೆಂಕಿ ಯಾವತ್ತು ಬರುತ್ತೆ ಗೊತ್ತಿಲ್ಲ. ನಿಮ್ಮ ಅಪ್ಪ ಅಮ್ಮ? ಬಟ್ ಧೈರ್ಯ ಇದೆ, ಫ್ಯೂಚರ್ ಅಲ್ಲಿ ಎಲ್ಲರಿಂದ ಮುಕ್ತಿಯಾಗಿ ಚೆನ್ನಾಗಿರ್ತೀನಿ ಅಂತ. ಬಟ್ ಪ್ರೆಸೆಂಟ್ ಈಗ ಸ್ವಲ್ಪ ಗೊಂದಲಗಳು ಜಾಸ್ತಿ ಇದಾವೆ, ತಲೆ ಕೆಡ್ಕೋತಾ ಇದೀನಿ. ನಿಮಗೆ ಮುಕ್ತಿ ಸಿಕ್ಕಿರಿ ಹೇಳಿ ಸರ್. ಜೀವನ ಅನಿರೀಕ್ಷಿತ, ಹೌದಲ್ಲಪ್ಪ? ಹೌದು ಸರ್, ಖಂಡಿತ. ಅದಕ್ಕೆ ನಮ್ಮ ದೊಡ್ಡವರೊಂದು ಬೆಚ್ಚನೆಯ ಮನೆಯಿರಲು ಇಚ್ಛೆಯನರಿತು ನಡೆಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ನಮ್ಮದೊಂದು ಮನೆ, ಆ ಮನೆಗೆ ಹೌದು ಲಕ್ಷಾಂತರ ರೂಪಾಯಿ ಸಾಲ ಮಾಡಿರ್ಬೋದು, ಆದರೆ ಆ ಸಾಲ ಜವಾಬ್ದಾರಿ, ಮನೆಯ ಖರ್ಚು ಇವೆಲ್ಲವನ್ನು ನೋಡಿಕೊಂಡು ಒಬ್ಬ ಗಂಡಸು ಹೊರಗಡೆ ಹೋಗಿ ದುಡಿತಾ ಇದ್ದಾನೆ. ಹಾಗೆ ದುಡಿತಾ ಇದ್ಬೇಕಾದ್ರೆ, ಜವಾಬ್ದಾರಿಗಳಿರಬೇಕಾದ್ರೆ ನಾನು ಹೇಗಿರಬೇಕು ಅನ್ನೋದು, ಅಂದರೆ ಗಂಡನ ಇಚ್ಛೆಯನ್ನು, ಆತನ ಮನದ ಅಳಲುಗಳನ್ನು, ದುಃಖಗಳನ್ನು, ನೋವುಗಳನ್ನು, ಸಂಕಟಗಳನ್ನು, ಒತ್ತಡಗಳನ್ನು ಅರ್ಥ ಮಾಡಿಕೊಂಡು ನಡೆಯುವ ಸತಿ ಇರಲು, ಅಂದರೆ ಹೆಂಡತಿ ಇರಲು, ಸ್ವರ್ಗ ಮೇಲೆಲ್ಲೋ ಇದೆಯಲ್ಲ ಪಾ ನನಗೆ ಬೇಡ ಅಂತಂದು ಕವಿ. ಹೌದು, ಇಚ್ಛೆಯ ನರಿತು ನಡೆಯುವ ಸತಿ ಇರಲು, ಮನದ ದುಃಖವಾದರೂ ಸರಿ ಸಂತೋಷವಾದರೂ ಸರಿ ನನ್ನ ಮನದ ದುಃಖವನ್ನು ಅರಿತು ನಡೆಯುವ ಸತಿ ಮನೆಯಲ್ಲಿ ಅಂಥದ್ದೊಬ್ಬಳು ಹೆಂಡತಿ ಇದ್ದರೆ ಮೇಲೆ ಸ್ವರ್ಗ ಇದೆ ಅಂದೇ ನನಗೆ ಅದು ಬೇಡ ಕಣೆಯ ಅಂತ. ಅಂದರೆ ಕಾಲ ಕೂಡಿ ಬಂತು ಅಂತ ನನ್ನ ಪರಿಸ್ಥಿತಿಯನ್ನು ನಾನು ಮರೆಯೋದು ತಪ್ಪಲ್ವನಪ್ಪ, ಹೌದಲ್ಲಪ್ಪ? ಕಾಲ ಕೂಡಿ ಯಾವುದಕ್ಕೂ ಬಂತು ಅಂದರೆ, ಸರಿ ಆಯಿತು ಹೆಣ್ಣು ಸಿಗಲ್ಲ ಅಥವಾ ಎಷ್ಟೋ ವರ್ಷ ಹುಡುಕ್ದವರಿದ್ದಾರೆ ಇನ್ನು ಯಾರಿಗೂ ಅಷ್ಟು ಎಷ್ಟು ಜನ ನನ್ನ ಊರಲ್ಲೇ ನಮ್ಮ ಅಕ್ಕಪಕ್ಕದಲ್ಲೇ ಎಷ್ಟೋ ಜನಕ್ಕೆ ಹೆಣ್ಣು ಸಿಕ್ಕಿಲ್ಲ, ನನಗೆ ಕೂಡಿ ಬಂತು ಹಾದೆ. ಆದರೆ ಈ ಮದುವೆ ಎನ್ನುವ ವಿಚಾರದಲ್ಲಿ ಎರಡು ರೀತಿ ಇದೆ, ಅಂದರೆ ಲೌಕಿಕವಾಗಿ ಸುಮ್ಮನೆ ಒಬ್ಬ ಸಂಸಾರಿಯಾಗಿ ನಿಮಗೆ ಯೋಚನೆ ಮಾಡೋದಾದರೆ, ಒಂದು ಒಂದು ಮನೆ ಇದೆ, ಒಂದು ಒಳ್ಳೆ ಕೆಲಸ ಇದೆ, ಬಂದವಳನ್ನು ನೋಡಿಕೊಳ್ಳಿಕ್ಕೆ ಎಲ್ಲ ರೀತಿಯಲ್ಲೂ, ಈಗ ಇರೋ ಬರೋ ಸಾಲ ಎಲ್ಲ ತೀರು ಹೋಗಿದೆ, ಈಗ ಸಾಲ ಅನ್ನೋದೇನೂ ಇಲ್ಲ, ಇರೋಕ್ಕೊಂದು ಪುಟ್ಟ ಮನೆ ಇದೆ, ಅಪ್ಪ ಅಮ್ಮ ಆರೋಗ್ಯವಾಗಿದ್ದಾರೆ, ಈಗ ನಾನು ಯಾರನ್ನಾದರೂ ಮದುವೆ ಆದರೆ ನಾನು ಅವಳನ್ನು ಸಾಕಬಲ್ಲೆ ಅಥವಾ ಆಕೆಗೆ ಯಾವುದೇ ಹೊರೆಯಾಗದಂತೆ ಅಂಥದ್ದೇನು ನನ್ನ ಹಿಂದೆ ಇರೋ ಸಾಲನೋ ಇನ್ನೇನೋ ಆಕೆಯನ್ನು ಕಾಡಿಸೋದಿಲ್ಲ, ಈಗ ನಾನು ಎಲ್ಲ ಕ್ಲಿಯರ್ ಮಾಡ್ಕೊಂಡಿನಿ, ಈಗ ನಾನು ಮದುವೆ ಆಗ್ತೀನಿ, ಇದು ಒಂದು ರೀತಿ ಮದುವೆ. ಇನ್ನೊಂದು, ನನಗಿನ್ನೂ ಸಾಲ ಇದೆ, ನನ್ನ ಮನೆ ಇನ್ನೂ ಪೂರ್ಣ ಆಗಿಲ್ಲ, ಅಥವಾ ಮನೆ ಪೂರ್ಣ ಆಗಿದ್ರೂ ಕೂಡ ಸಾಲ ಅದ್ರ ಮೇಲಿದೆ, ಆ್ಯಂಡ್ ಬಂದಂತಹ ಹೆಣ್ಣು ಸಾಲ ಇರೋದನ್ನು ಹೇಗೆ ತಗೊಳ್ತಾಳೋ ಗೊತ್ತಿಲ್ಲ. ಈಗ ನಿಮ್ಮನ್ನು ಹೆದರಿಸೋ ಕೇಳ್ತಿಲ್ಲ, ಬಟ್ ಸ್ಟಿಲ್ ನನ್ನ ಅನುಭವದಲ್ಲಿ ಹೇಳ್ತೀನಿ, ಹೀಗೆ ಮನೆಯ ಅಂದರೆ ಒಂದು ಹೆಣ್ಮಕ್ಳು ಹೊಸದಾಗಿ ಮದುವೆ ಆಗಿ ಬಂದಳು, ಆಕೆಗೆ ಯಾಕೋ ಅಲ್ಲಿ ಆ ಮನೆಯಲ್ಲಿ ಆಕೆ ಅಂದುಕೊಂಡು ಬಂದ ಒಂದು ಸಮೃದ್ಧ ಜೀವನ ಸಿಗ್ತಾ ಇಲ್ಲ ಅಂದಾಗ
ಸ್ವಲ್ಪ ಬೇರೆ ಬೇರೆ ಯೋಚನೆ ಮಾಡೋ ಹೆಣ್ಣು ಮಕ್ಕಳು ನೋಡಿದ್ದೀನಿ ನಾನು. ಇಲ್ಲಿ ಏನಾಗ್ಬಿಡು, ಈಗ ಪುರುಷ ಬಂದು ಹೇಳುತ್ತಾನೆ, ಸರ್ ಮದುವೆ ಆಗಿ ಹಿಂಗೆ ಮಾಡಿಬಿಡ್ಲು, ಸರಿ ಸರಿನಪ್ಪ ಆಯಿತು ಮದುವೆ ಆಗಂಗೆ ಮಾಡಲು ತಪ್ಪೇ. ಬಟ್ಟು ಒಬ್ಬ ಪುರುಷನಿಗಿರುವ ಆಸೆ ಆಕಾಂಕ್ಷೆಗಳಂತೂ ಒಂದು ಹೆಣ್ಣಿಗೂ ಇರುತ್ತಲ್ಲಪ್ಪ. ನಾನು ಆಕೆ ಆಸೆ ಆಕಾಂಕ್ಷೆಗಳನ್ನು, ಈಗ ನಂದು ಸಾಲ ಇದೆ ಸರ್, ಅರ್ಥ ಮಾಡ್ಕೊಳ್ಬೇಕಲ್ವ ಸರ್, ಅವಳು ಅರ್ಧಾಂಗಿ ಅಲ್ವ ಸರ್, ಮದುವೆ ಆಗಿ ಬಂದಿದ್ದಾಳೆ, ಈಗ ನನ್ನ ಮನೆ ಅವಳದೇ ಅಲ್ವ ಸರ್, ಅವಳು ಅರ್ಥ ಮಾಡ್ಕೊಳ್ಬೇಕಲ್ವ. ಹೌದು, ಅರ್ಥ ಮಾಡ್ಕೊಳ್ಬೇಕು ಸತ್ಯ. ಹಾಗೆ ಅರ್ಥ ಮಾಡ್ಕೊಳ್ಳೋರು ಸಿಕ್ಕರೆ ಅದು ನಿನಗೆ ಬೋನಸ್ಸು. ಇವತ್ತು ಹೆಂಗಾಗ್ಬಿಟ್ಟಿದೆ, ಹೆಂಗೋ ಬೈಕೊಂಡೋ ಬಡ್ಕೊಂಡೋ ಒಡ್ಕೊಂಡೋ ಹೆಂಗೋ ಮನೇಲಿ ಇದ್ರೆ ಸಾಕು, ಅದಕ್ಕೇನೋ ವಿರೋಧ ಮಾಡಿ ಇನ್ನೆಲ್ಲೋ ಹೋಗೋದು ಬೇಡ. ಅರ್ಥ ಮಾಡ್ಕೊಳ್ಳೋದು, ಅರ್ಥ ಮಾಡ್ಕೊಂಡು ಜೊತೆಗೆ ಬದುಕೋದು, ಇಡ್ಲಿ ಬಿಡ್ರಿ ಹೆಂಗೋ ಆಗುತ್ತೆ ಅನ್ನೋದು ಇದು ದೂರದ ಮಾತಿದು. ಅಂಥದ್ದೇನಾದರೂ ಸಿಕ್ಕರೆ ಅದು ಬೋನಸ್. ಅರ್ಥ ಆಯ್ತಲ್ಲ. ಈಗ ಮಾಮೂಲಿ ತಿಂಗಳ ತಿಂಗಳ ಬರೋ ಸಂಬಳ ಏನಿದೆ ಅದು ಬೈಕೊಂಡು ಏನೋ ಇದೇನ್ರಿ ಹಿಂಗೆ ಮಾಡಿಬಿಟ್ರಿ, ನಾನು ಹಂಗಿರಬೇಕು ಅಂತ ಬಂದೆ, ಹಿಂಗಿರಬೇಕು ಅಂತ ಬಂದೆ, ಹೆಂಗೋ ಏನೋ ಏನೋ ಅಂದುಕೊಂಡು ಬಾಯಿಗೆ ಬಂದಂಗೆ ಏನೋ ಮಾತಾಡಿಕೊಂಡು ಬೈಕೊಂಡು ಹತ್ಕೊಂಡು ಒಟ್ಟಿನಾಗ ಮನೆ ಒಳಗಡೆನೇ ಇದ್ದರೆ ಅದು ಮಾಮೂಲಿ ತಿಂಗಳ ತಿಂಗಳ ಬರೋ ಸಂಬಳ. ಇಲ್ಲ ಬಿಡ್ರಿ ಪರವಾಗಿಲ್ಲ, ನಾನು ದುಡಿತೀನಿ ಕಣ್ರಿ, ಹಾಂ ಇನ್ನೂ 10 ವರ್ಷ ಆಗಲಿ ಪರವಾಗಿಲ್ಲ, ನಾವು ಏನು ಸಾಲ ಇದೆ ಅದನ್ನು ತೀರಿಸೋಣ, ಇಬ್ಬರು ಚೆನ್ನಾಗಿರೋಣ ಕಣ್ರಿ ಅಂದರೆ ಇದು ದೀಪಾವಳಿಗೆ ಒಂದ್ಸಲ ಬೋನಸ್ ಕೊಡ್ತಾರಲ್ಲ ಹಂಗೆ ಇದು. ಏ ಹೋಗಿ ಹೋಗಿ ಇವನು ಸಾಲಗಾರನೂ ಆಗಿ ಮದುವೆ ಆಗಿದ್ದೀನಿ, ನನಗಿಲ್ಲಿ ಯಾವ ಸಂತೋಷ ಸುಖನೂ ಇಲ್ಲ ಅಂದ್ಕೊಂಡು ಈ ಇನ್ನು ಅನ್ಯ ದಾರಿಯನ್ನು ನೋಡೋದಿದೆಯಲ್ಲ, ಅದು ಬರೋ ಸಂಬಳನೂ ಬರ್ತಾ ಇಲ್ವಲ್ಲ ಅಂತ ದುಃಖ ಪಡ್ತೀವಲ್ಲ, ಆ ಪರಿಸ್ಥಿತಿ ಅದು. ನಾನು ಹೇಳೋದು ಇಲ್ಲಿ ಈಗ ನೀವೇನು ತಂದುಕೊಂಡ್ಬಿಟ್ಟಿದ್ದೀರಿ ಏನು ಆಗದೆ ಇರೋದು ಅಂತಲ್ಲ, ನಿಮ್ಮಿಂದ ಸಾಧ್ಯ ಇದೆ, ಆದರೆ ಇಲ್ಲಿ ಮನೆಯ ಹೊಸಲಿಂದ ಆಚೆ ಇರಬೇಕಾದ ವ್ಯವಹಾರಗಳು ಒತ್ತಡಗಳು ಅವನ್ನೆಲ್ಲ ಅಲ್ಲೇ ಬಿಟ್ಟು ಒಳಗಡೆಗೊಬ್ಬ ಗಂಡನಾಗಿ ಮನೆಯ ಮಗನಾಗಿ ಹೋಗಬೇಕಪ್ಪ. ಸಿ ಆ ಮನೆಗೆ ಸಂಬಂಧಿಸಿದ್ದೇ ದುಃಖ ಅಥವಾ ಮನೆಗೆ ಸಂಬಂಧಿಸಿದ್ದೇ ಸಾಲ, ಅದು ನೀನೊಬ್ಬನಿಗೆ ಅಲ್ಲ, ಅವ್ರಿಗೂ ಅದು ಆಪ್ತವೆ ಅಥವಾ ಆ ಸಾಲ ಅವ್ರದ್ದು ಕೂಡ ಹೌದು. ಆದರೆ ದುಡಿಯುವ ಪುರುಷನಾಗಿ ನಿನ್ನ ಮುಖದ ಮೇಲಿನ ನಿರಾಸೆ, ನಿನ್ನ ಮುಖದ ಮೇಲಿನ ಹತಾಶೆ, ನಿನ್ನ ಮುಖದ ಮೇಲಿನ ಅದೇನು ಅಂದರೆ ಹಿಂಗಾಗ್ಬಿಡ್ತಲ್ಲ ಅನ್ನೋ ಆ ಮನೋಭಾವ ಇಡೀ ಮನೆಯನ್ನು ಸೂತಕದ ಛಾಯೆಯಲ್ಲಿಟ್ಟುಬಿಡುತ್ತೆ. ಖಂಡಿತ. ಅಂದರೆ ಇಲ್ಲಿ ನಿಮಗಿರೋ ಅವಕಾಶ, ನಾನು ನನ್ನ ಹೆಂಡತಿಗೆ ಚೆನ್ನಾಗಿರೋ ಸೀರೆ ತಂದು ಕೊಡದೇ ಇರ್ಬೋದು, ಆಕೆ ಕೇಳಿದ್ದೆಲ್ಲ ಕೊಡಿಸ್ದೇ ಇರ್ಬೋದು, ಆದರೆ ಆಕೆಯೊಂದಿಗೆ ತಮಾಷೆ ಪ್ರೀತಿ ಏನು ನಗುಮುಖದಿಂದ ಆಕೆನ ಚೇಡಿಸ್ಕೊಂಡು ನಗುಸ್ಕೊಂಡು ಪ್ರೀತಿಸ್ಕೊಂಡು ಈ ರೀತಿ ನೀವು ಶುರು ಮಾಡಿದ್ರೆ ಆಕೆಗೆ ಬೇರೇನೋ ಬೇಕು, ಸೀರೆ ಬೇಕು ಅಥವಾ ಹೊರಗಡೆ ಇನ್ನೇನೋ ಬೇಕು, ಅಂದರೆ ನನ್ನನ್ನು ಸಂತೋಷವಾಗಿರುವುದು ಅಥವಾ ನನ್ನನ್ನು ಸಂತೋಷವಾಗಿಡುವ ವಿಚಾರ ನನ್ನ ಮನೆಯೊಳಗಡೆನೇ ಇದೆ, ನನ್ನ ಗಂಡನ ರೂಪದಲ್ಲಿದೆ, ಆ ಸಂತೋಷಕ್ಕೆ ಇನ್ನೇನೋ ಹೊರಗಡೆಯಿಂದ ತರುವ ಸೀರೆನೋ ಇನ್ನೇನೋ ಕಾರಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಗಂಡ ನಗುಸ್ತಾನೆ ಸಂತೋಷವಾಗಿಡ್ತಾನಲ್ಲ ನನಗಷ್ಟು ಸಾಕು ಅಂತ ಆಕೆಗೆ ಅನ್ನಿಸಿದಾಗ ಈ ಪರಿಸ್ಥಿತಿಯನ್ನು ಆಕೆ ಅರ್ಥ ಮಾಡ್ಕೊಳ್ತಾಳೆ. ನಾವು ಅದನ್ನು ಬಿಟ್ಬಿಟ್ಟು ಮನೆ ಏನೋ ಬೇಜಾರಲ್ಲಿ ಹಿಂಗೆ ಆಯ್ತಲ್ಲ ನನ್ನ ಬದುಕು ಅಂದ್ಕೊಂಡು ಬಂದು ಹೆಲ್ಮೆಟ್ ಸಂಜೆ ಬಂದ್ಬಿಟ್ಟು ಒಳಗಡೆಗೆ ಬಂದು ಹೆಲ್ಮೆಟ್ ಎಸ್ದುಬಿಟ್ಟು ಟೈ ಬಿಚ್ಚಾಕ್ಬಿಟ್ಟು ಹಾಸಿಗೆ ಮೇಲೆ ಒಳ್ಳೆ ಏನೋ ಕಳ್ಕೊಂಡವ್ರಂಗೆ ಕೂತ್ಕೊಂಡ್ರೆ ಅಲ್ಲಿಂದ ಶುರು ಆಕೆಗೂ. ಯಾಕಂದರೆ ಏನು ನಿಮ್ಮ ಜೊತೆ ಒಂದು 20 ವರ್ಷ ಸಂಸಾರ ಮಾಡಿಲ್ಲಪ್ಪ, ಅದೊಂಥರ ಹೊಸದಾಗಿ ಅಂಗನವಾಡಿಗೆ ಬರೋ ಮಕ್ಕಳು ಏ ಅಲ್ಲಿ ಆಟ ಆಡಿಸ್ತಾರಂತೆ, ಅಲ್ಲಿ ಸಿಹಿಯಾದ ಫುಡ್ ಕೊಡ್ತಾರಂತೆ, ಚಿತ್ರಾನ್ನ ಕೊಡ್ತಾರಂತೆ, ಹಿಂಗೇನು ಆಸೆ ಹುಡ್ಸಿ ಆ ಮಕ್ಕಳನ್ನ ಅಂಗನವಾಡಿ ಕಳಿಸಿದ್ದಾರೆ. ಹೌದಲ್ಲ, ಅಲ್ಲಿ ಹಂಗೇನು ಕೊಡ್ತಿಲ್ಲ ಅಂದಾಗ ಎರಡನೇ ದಿವಸ ನೀವು ಏನು ಮಾಡಿದ್ರು ಅಂಗನವಾಡಿಗೆ ಹೋಗಲ್ಲ. ಅವು ಹೀಗೆ ಒಂದಷ್ಟು ಕನಸು ಆಸೆಗಳನ್ನ ಇಟ್ಕೊಂಡು ಗಂಡನ ಮನೆಗೆ ಅಂತ ಬಂದಿರ್ತಾರೆ. ನೀವು ಅಲ್ಲಿ ಏನು ಸರಿ ಆಯಿತು ಅದು ಬೇಕಾದದ್ನೆಲ್ಲ ಕೊಡಿಸೋದು ಅದು ಬೇರೆ, ಬಟ್ ಮಿನಿಮಮ್ ಅವರು ನಗ್ಲಿಕ್ಕೇನು ನಿಮ್ಮ ಮುಖದ ಮೇಲೆ ನಗುನೇ ಇಲ್ಲ ಅಂದಾಗ ಆಗ ಅವರು ಸಹಜವಾಗಿ ಒಂದೋ ತುಂಬ ಬೇಸರ, ಮನೆಯನ್ನು ಬೆಳಗಬೇಕಾಗಿದ್ದ ಹೆಣ್ಣು ಕತ್ಲೆಯಾದರೂ ದೀಪ ಹಚ್ಚದೇ ಇರೋ ಮನಸ್ಥಿತಿಗೆ ಹೊಂಟೋಗ್ಬಿಡ್ತಾಳೆ. ಹಾಗಾಗಿ ಯಾಕೋ ಬದುಕಿಂಗ ಏನೂ ಆಗಿಲ್ಲ ಸರ್, ಮನೆ 10 ವರ್ಷದಿಂದ 3 ವರ್ಷದಿಂದ 5 ವರ್ಷದಿಂದ ಮನೆ ಇತ್ತ ಇಲ್ಲ, ಮನೆ ಕಟ್ಟಿದ್ದೀರಿ ಏನು ಎಲ್ಲೋ ಸಾಲ ಮಾಡಿಬಿಟ್ಟು ಎಲ್ಲೋ ಬೀದಿಗೆ ಎಸ್ದುಬಿಟ್ಟು ಅಥವಾ ಎಲ್ಲೋ ಕಳ್ಕೊಂಡೇನು ಬಂದಿಲ್ಲ, ಅದನ್ನು ಸರಿಯಾಗಿ ವಿನಿಯೋಗಿಸ್ಕೊಂಡಿದ್ದೀರಿ. ಹೌದಲ್ಲ, ಅದ್ರ ಬಗ್ಗೆ ಖುಷಿ ಇರಲಿ. ಅಯ್ಯೋ ಸಾಲ ಮಾಡಿ ಏನು
ಜೂಜಾಡಿ ಏನು ಕೆಟ್ಟದ್ದು ಒಬ್ಬ ಯಾರು ವೇಶ್ಯ ಮನೆಗೆ ಹೋಗಿ ಏನು ಬಂದಿಲ್ಲ, ನೀವು ಆ ಮನೆ ಆ ಸಾಲವನ್ನು ಅದೇ ಹೆಂಡತಿ ಅದೇ ಆ ತಂದೆ ತಾಯಿ ಚೆನ್ನಾಗಿರಲಿ ಅಂತಲೇ ಕಟ್ಟಿರೋದು. ಹೌದಲ್ಲ, ಮನೆ ಕಟ್ಟಿರೋದೇ ಚೆನ್ನಾಗಿಡ್ಲಿಕ್ಕೆ ಅಥವಾ ಚೆನ್ನಾಗಿ ನಗ್ನಗ್ತಾ ಮನೆಯಲ್ಲಿ ಬದುಕೋಕೆ ಅನ್ನೋದಾದರೆ ಕಟ್ಟಾದ್ಮೇಲೆ ಹತ್ಕೊಂಡು ಕೂತ್ಕೊಳ್ಳೋದು ಅರ್ಥ ಇಲ್ಲ. ಹಾಗಾಗಿ ನಿರ್ಧಾರ ಮಾಡಿ, ಸರಿ ಒಬ್ಬ ಗಂಡನಾಗಿ ಮನೆಯ ಮಗನಾಗಿ ಈ ಸಾಲ ನನ್ನೊಬ್ಬನದ್ದೇ ಅಲ್ಲ, ಎಲ್ಲರದ್ದು. ಹೌದು, ಎಲ್ಲರೂ ನೀವು ಹೊರಗಡೆ ದುಡ್ಕೊಂಡು ಬರ್ತೀಯ, ಹೌದು, ಆದರೆ ನೀವು ಹೊರಗಡೆಯಿಂದ ನಗ್ನ ಏನೋ ದಣಿದು ಬಂದಾಗ ಮನೆಯಲ್ಲಿರೋ ಹೆಂಡತಿ ಅಪ್ಪ ಅಮ್ಮ ಇವರೆಲ್ಲ ನಗ್ನಗ್ತಾ ಇದ್ದರೆ ನಿನ್ನ ಒಳಗಡೆ ಹೊರಗಡೆಯಿಂದ ಅದು ಎಷ್ಟೇ ನೋವು ತಂದಿದ್ರು ಅಲ್ಲಿ ಮರ್ತು ಹೋಗ್ಬಿಡುತ್ತೆ, ಹೊಸ್ತಲ್ಲೇ ಹೊಂಟೋಗ್ಬಿಡುತ್ತದು. ಅವ್ರಂಗಿರ್ಬೇಕು ಅಂದರೆ ನೀನು ಅವ್ರಿಗೆ ಬಲ ತುಂಬಬೇಕು. ನೀವೇ ಅಯ್ಯೋ ಏನೋ ಆಗ್ಬಿಡ್ತು ಸರ್, ತುಂಬ ಚಿಂತೆ ಸರ್, ತುಂಬ ಒತ್ತಡ ಸರ್, ತುಂಬ ಕಮಿಟ್ಮೆಂಟ್ಸು ಸರ್, ಏನು ಯಾರನ್ನೂ ಉದ್ಧಾರ ಮಾಡಕ್ಕೆ ಮಾಡ್ಕೊಂಡಿಲ್ಲಪ್ಪ, ನಿಮ್ಮದೇ ಅದು. ಹೌದಲ್ಲ, ನನ್ನ ಕೈಲಿ ಸಾಧ್ಯ ಅನ್ನೋದಾದ್ರೆ ನಾನು ಮಾಡಬೇಕು, ಮತ್ತು ನಾನು ಮಾಡಿದ್ದೀನಿ ಅಂದರೆ ಅದು ನನ್ನಿಂದ ಸಾಧ್ಯ ಅನ್ನೋ ಭರವಸೆಯಲ್ಲೇ ಇರಬೇಕು. ನಾನು ಖಂಡಿತ ನಿಮ್ಮಿಂದ ಸಾಧ್ಯ, ಮನೆ ಕಟ್ಟಿದ್ದೀರಾ, ಏನು ಯಾವುದು ದುರಭ್ಯಾಸಗಳಿಗೆ ತೊಡಗಿ ಹಣ ಹಾಳು ಮಾಡಿಲ್ಲ, ನಿಮ್ಮ ಅದು ಶ್ರೇಷ್ಠ ವ್ಯಕ್ತಿತ್ವ. ಹಾಗಾಗಿ ಹೆಂಡತಿ ಆಗಾಗ ಒಂದು ಮಾತು ಹೇಳ್ತಾಳೆ ಸರ್, ಅದಕ್ಕೆ ನನಗೂ ಒಂಥರ ಬೇಜಾರು ಸರ್, ಆಕೆ ಹೇಳದೆ ಹೋದರೂ ನನಗೆ ಯಾಕೋ ಮನಸ್ಸಲ್ಲಿ ಕಾಡುತ್ತೆ. ಹೌದು, ನಾನು ಹೇಳಿದ್ನಲ್ಲ, ಈ ಕಾಲ ಮೊದಲೊಂದು ಕಾಲ ಇತ್ತು, ನೀವು ಒಂದು ಗೌರವಾನ್ವಿತ ಮನೆಯಿಂದ ಹೆಣ್ಣು ತಂದು ಅಥವಾ ಯಾವುದೋ ಒಂದು ಮನೆ ತಂದೆಯಿಂದ ಹೆಣ್ಣು ತಂದು ನಿಮಗೆ 50 ಲಕ್ಷ ಸಾಲ ಇರಲಿ, ಆಕೆ ಆ ಮನೆಯಲ್ಲಿ ಗೌರವಾನ್ವಿತವಾಗಿ ಬದುಕೊಂಡು ಗಂಡ ಎಲ್ಲಿಂದ ಬಂದರೂ ಆತನ ಕಾಲಿಗೆ ನೀರು ಕೊಟ್ಟು ಆತನನ್ನು ನಗುಮುಖದಿಂದ ಸ್ವೀಕಾರ ಮಾಡ್ತು, ಮುದ್ದಣ್ಣ ಮನೋರಮೆಯ ಥರ ಇರುವಂಥ ಒಂದು ಕಾಲ ಇತ್ತು. ಇವತ್ತು ಹಂಗಲ್ಲ, ನೀನು ಸೆಟ್ಲಾಗ್ಬಿಟ್ಟು ಆಮೇಲೆ ಇನ್ನೊಂದು ಹೆಣ್ಣಿನ ಬದುಕಿಗೆ ಕರ್ಕೊ. ಯಾಕಂದರೆ ಇವತ್ತು ಹೆಣ್ಣು ಒಂಥರ ಫಾಸ್ಟ್ ಫುಡ್ ಥರ, ನನಗೆಲ್ಲ ಬೇಕು 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 ಬೇಕು, ನಿಧಾನಕ್ಕೆ ಅದೆಲ್ಲ ನಾನು ಕೇಳಲ್ಲ, ನೀನು ಕೊಡೋಕ್ಕಾಗಲ್ಲ, ನಾನು ಬೇರೊಬ್ಬ ಕೊಡೋ ನಿಧಾನ ಅಂತ ಅನ್ನೋ ಮನಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು. ಹಾಗಾಗಿ ನಿಮಗೆ ಸಾಲ ಇದೆ ಏನೋ ಈ ಥರ ಇದೆ ಎಂದಾಗ ತೀರಿಸ್ಕೊಳ್ಳಿ ನಿಧಾನಕ್ಕೆ. ಅಯ್ಯೋ ಹೆಣ್ಣು ಸಿಗಲ್ಲ ಸರ್, ಸರಿಯೇನಪ್ಪ, ಸಿಕ್ಕೇನಾಯಿತು, ಏನು ಸಂತೋಷ ಪಡ್ತಾ ಇದ್ದೀರಿ ನೀವು? ಅರ್ಥ ಆಯ್ತಲ್ಲ, ದುಡಿರಿ, ಮುಂದಿನ ದಿನಗಳಲ್ಲಿ ಕೆಲಸದ ವಿಚಾರದಲ್ಲಿ ನೀವು ನಿರೀಕ್ಷೆ ಮಾಡ್ತಾ ಇರುವ ಯಶಸ್ಸು ಆ ಪರ್ಮನೆಂಟ್ ಅನ್ನೋ ವಿಚಾರದ ಕಡೆ ನಿಮಗೆ ಒಳ್ಳೆ ಶುಭ ಸಂದೇಶ ಸಿಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ಧೈರ್ಯವಾಗಿರಿ, ಮನೆಗೆ ನಗ್ನಗ್ತಾ ಹೋಗಿ, ಹೊರಗಡೆ ಏನೇ ಇರ್ಬೋದು ಸಾಲ ತೀರಿಸ್ತೀರ, ನಿಮ್ಗೆ ಆ ಶಕ್ತಿ ಇದೆ. ಆದರೆ ಆ ಸಾಲ ನಿಮ್ಮ ಮನಸ್ಸಲ್ಲಿ ಒಂದೆಲ್ಲೋ ಭಾಗದಲ್ಲಿ ಇರಬೇಕೇ ಹೊರತು ಆ ಸಾಲ ಮುಖದ ಮೇಲೆ ಹೊತ್ಕೊಂಡು ಓಡಾಡಿಬಿಟ್ರೆ ಜಗತ್ತಿಗೆ ನೀವು ಬಹಳ ಕೆಟ್ಟದಾಗಿ ಕಾಣಿಸ್ಕೊಳ್ತೀರ. ಸಾಲ ಮನಸ್ಸಲ್ಲಿರ್ಬೇಕು, ಮುಖದಲ್ಲಿರಬಾರ್ದು. ಹೌದಲ್ಲಪ್ಪ, ನೀವು ದೊಡ್ಡವರಿದ್ದೀರಿ ಈಗ, ನಾನು ನನಗೆ ತಿಳಿದಷ್ಟು ಹೇಳಿದ್ದೀನಿ, ಬಟ್ ನಿಮಗೆ ಬದುಕಿನ ಅನುಭವ ಇದೆ, ನೀವು ಅದೊಂದು ಮಾಡ್ತೀರ, ನಿಮಗೆ ಆ ಶಕ್ತಿ ಇದೆ. ಬಟ್ ಏನು ಅಯ್ಯೋ ಇವತ್ತು ಯಾಕೋ ಹಿಂಗಿದೆ, ಇವತ್ತು ಯಾಕೋ ಜೇಬು ಖಾಲಿಯಾಗಿದೆ, ಇವತ್ತು ಯಾಕೋ ಹೆಂಡತಿ ಹಿಂಗಾಗಿದೆ, ಅಥವಾ ಇವತ್ತು ಯಾಕೋ ನನ್ನ ಬದುಕು ಈ ರೀತಿ ದುಃಖದಲ್ಲಿದೆ, ನಿರಾಸೆಯಲ್ಲಿದೆ, ಒತ್ತಡದಲ್ಲಿದೆ, ಇದು ಹಿಂಗೆ ಇರಲ್ಲ ಸರ್. ಕಳೆದ 5 ವರ್ಷದಿಂದ ನೀವು ಹೆಂಗಿದ್ರಿ ನೆನೆಸ್ಕೊಳ್ಳಿ, ಈಗ ಹಿಂಗಿದ್ದೀರಾ, ಮುಂದಿನ 2-3 ವರ್ಷದಲ್ಲಿ ಮತ್ತೆ ಬದಲಾಗ, ಇದು ಯಾವುದು ಬದಲಾಗದೇ ಶಾಶ್ವತವಾಗಿರುವಂಥದ್ದಲ್ಲ, ಇದು ಬದಲಾಗ್ತಾನೇ ಹೋಗುತ್ತೆ, ಅದು ನಿರಂತರ. ಆದರೆ ಮನುಷ್ಯ ಈ ರಾತ್ರಿ ನನಗೇನು ದುಃಖ ಇದೆ ಇದು ಶಾಶ್ವತ ಅಂದ್ಕೊಂಡ್ಬಿಡ್ತಾನೆ, ಅದಕ್ಕೆ ಅವ್ನು ಫ್ಯಾನಿಗೆ ನೇಣ ಹಾಕೊಂಡು ಸಾಯ್ತಾನೆ. ಬಟ್ ನಾಳೆ ಬೆಳಗ್ಗೆವರೆಗೂ ಸ್ವಲ್ಪ ಕಾಯೋಣ, ಏನೋ ಬದಲಾಗ್ಬೋದು. ಯಾಕಂದರೆ ಸಂತೋಷ ಅಥವಾ ದುಃಖ ಅಥವಾ ಲಾಟ್ರಿ ಹೊಡೆಯೋದು ಅಥವಾ ಎಲ್ಲ ಕಿತ್ತು ಹೋಗಿ ದರಿದ್ರನಾಗುವುದು ಇದೆಲ್ಲ ಒಂದೊಂದು ಸೆಕೆಂಡಲ್ಲಿ ನಡೆಯುವಂಥದ್ದು. ಹೌದಲ್ಲ, ಹೌದು, ಅಷ್ಟು ಕ್ಷಣಿಕವಾದದ್ದು ಇದು. ಸಂತೋಷ ದುಃಖ ಸಿರಿವಂತಿಕೆ ದರಿದ್ರತನ ಇವೆರಡೂ ಬಹಳ ಚಂಚಲ, ಅವು ಒಂದೇ ಒಂದೇ ರೀತಿಯಲ್ಲಿ ಇರಲ್ಲ. ಯಾರೋ ಭಿಕ್ಷುಕ ಒಂದೊತ್ತಿಗೆ ತುತ್ತಿಗೆ ಒದ್ದಾಡ್ತಿದ್ದವನು ಪೇಪರ್ ಆಯ್ತಿದ್ದವನಿಗೆ, ಯಾರೋ ಒಬ್ಬ ಮಂತ್ರಿ ಯಾರೋ ಒಬ್ಬ ಸಚಿವ ಈ ಇ ಡಿ ಅಧಿಕಾರಿಗಳಿಂದ ಐ ಟಿ ಅಧಿಕಾರಿಗಳಿಂದ ತಪ್ಪಿಸ್ಕೊಳಿಗೆ ಹಣವನ್ನು ತುಂಬಿಟ್ಟು ಅಲ್ಲಿ ಅಸ್ತೋಗಿದ್ದಂತೆ ಇವನಿಗದ ಸಿಕ್ತು. ಈಗೇನಂತೀರ ಅವನ್ನ, ಅಲ್ಲಿ ಆ ಕ್ಷಣದವರೆಗೂ ಪೇಪರ್ ಹಾಕೊಂಡು ಅಯ್ಯೋ ಈ ಪೇಪರಿಂದ 10 ರೂಪಾಯೋ 5 ರೂಪಾಯೋ ಸಿಗುತ್ತೆ ಅಂತಿದ್ದವನಿಗೆ ಒಂದು ಮೂಟೆ ಹಣ ಸಿಕ್ತು. ನೋಡಿ ಹೆಂಗಿದೆ, ಭಿಕ್ಷುಕನಾಗಿದ್ದವನು ಹಂಗೇ ಇರ್ತಾನೆ ಅಂತ ಏನಿಲ್ಲ, ಅಥವಾ ಸಿರಿವಂತನಾದವನು ಹಂಗೇ ಇರ್ತಾನೆ ಅಂತ ಏನಿಲ್ಲ.
ಇರಲಿ, ಎಲ್ಲ ಒಳ್ಳೇದಾಗುತ್ತೆ, ಇದ್ರ ಬಗ್ಗೆ ಭಯ ಬೇಡ. ನಿಮ್ಮ ಪರ್ಮನೆಂಟ್ ವಿಚಾರವಾಗಿ ಈ ಸರ್ಕಾರದಲ್ಲಿ ನಿಮಗೆಲ್ಲ ಒಳ್ಳೇದಾಗುತ್ತೆ, ಯೋಚನೆ ಮಾಡಬೇಡಿ. ಅದು ಸರ್ಕಾರದ ಮಹತ್ವ ಅಂತೇನಿಲ್ಲ, ನಿಮಗೆ ಅಥವಾ ಪಾಪ ಎಷ್ಟೊಂದು ಜನ ನೀವು ಅಂದರೆ ನಿಮ್ಮ ಕೆಲಸ ಇದೆಯಲ್ಲ, ಅದು ಬಹಳ ಡೇಂಜರ್. ಅದು ಹೌದು ಸರ್, ಹೌದು. ನನ್ನ ಗೆಳೆಯ ಒಬ್ಬ ಮಹೇಶ್ ಅಂತ, ಆತನು ಹಿಂಗೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡ್ತಿದ್ದಾನೆ. ಆತ ಅವಾಗವಾಗ ಅವ್ರದ್ದೊಂದು ವಿಡಿಯೋಗಳಲ್ಲಿ ಕಳಿಸ ಲೈನ್ ಮೇಲೆ ಸುಟ್ಟು ಕರ್ಕಲು ಹಾಕಿದ್ದವರು ಇದ್ದಾರೆ. ಪಾಪ ಆ ಬಾರ್ಡ್ರಲ್ಲಿ ಕೆಲಸ ಮಾಡೋ ಆರ್ಮಿಯ ಆ ಸೈನಿಕ ಮಹಾನುಭಾವನದ್ದು ಎಷ್ಟು ನಿರೀಕ್ಷಿತ ಬದುಕು, ನಿಮ್ಮದು ಅಷ್ಟೇ. ಈಗಿರಬೇಕಾದ್ರೆ ನೀವು ಎಸ್ಪೆಷಲಿ ಕೆಲಸದ ಜಾಗದಲ್ಲಿ ಅಥವಾ ಕೆಲಸದ ಟೈಮಲ್ಲಿ ಟೆನ್ಷನೇ ಮಾಡ್ಕೊಳ್ಬಾರ್ದು. ಸ್ವಲ್ಪ ಏಕಾಗ್ರತೆ ತಪ್ಪಿ ಅಲ್ಲಿ ಚುಚ್ಚೋರು ಇಲ್ಲಿ ಚುಚ್ಚಿರೆ ಅಥವಾ ಅಲ್ಲಿ ಅವನಿಗೆ ಏನೋ ಹೇಳಬೇಕಾದದ್ದು ಮಿಸ್ ಆಗಿ ಹೇಳದೇನೆ ಮರೆತು ಅವನೇನೋ ಮಾಡಿ ನೀವು ಏನೋ ಅಂದ್ರೆ ಬಹಳ ಏಕಾಗ್ರತೆಯಿಂದ ಇರಬೇಕಾದ ಕೆಲಸ ನಿಮ್ದು. ಅದ್ಭುತ. ಅದಕ್ಕೋಸ್ಕರನೇ ಕಾಲ್ ಮಾಡಿದೆ ಸರ್. ಒಂದ್ ಮಂತ್ ಇಂದ ತುಂಬಾ ಚಂಚಲ ಮನಸ್ಸು ಆಗ್ತಾ ಇದೆ. ಇರ್ಲ, ಎಲ್ಲ ಒಳ್ಳೇದಾಗುತ್ತೆ. ಕೆಲಸದ ಜಾಗದಲ್ಲಿ ಕೆಲಸ ಬಿಟ್ಟು ಬೇರೆ ಯೋಚಿಸಬೇಡಿ. ಮನೆಗೆ ಹೋದಾಗ ಕೆಲಸ ತಗೊಂಡು ಹೋಗಬೇಡಿ. ಸಾಲ ಅನ್ನೋದನ್ನ ಸಿ, ಈ ಮನೆಗೆ ಏನು ಬರ್ತಾ ಇದೆ, ಏನು ಹೋಗ್ತಾ ಇದೆ ನೋಡಿ. ಹೆಂಡತಿಯನ್ನು ಬಹಳ ಗೌರವದಿಂದ ಹೇಗೆ ಕಾಣಬೇಕಂದ್ರೆ, ನೋಡಿ ಇವತ್ತು ಎಷ್ಟು ರೂಪಾಯಿ ಲಾಭ ಬಂತು ಕಣೆ, ನೋಡಿ ಈ ತಿಂಗಳು ಇಷ್ಟು ಬಂತು, ಅಲ್ಲಿಡು ಚೀಟಿ ಹಾಕು ಅಂದರೆ ನಿಮ್ಮ ಪ್ರತಿ ಒಂದೊಂದು ರೂಪಾಯಿ ಲೆಕ್ಕನು ನೀವು ಆಕೆಯನ್ನು ಇನ್ವಾಲ್ವ್ ಮಾಡಿಕೊಳ್ಬೇಕು. ಇಲ್ಲಿ ತುಂಬ ಗಂಡಸರು, ನಾನು ಕಳೆದ ವಾರ ಒಬ್ಬರು ಕರೆ ಮಾಡಿದರು, ಅವರು ಏ ನಾನು ತಂದು ಕೊಡ್ತೀನಿ ಸುಮ್ಮ ಮನೇಲಿ ಬಿದ್ದಿರಬೇಕಷ್ಟೇ ನೀನು ಮಾಡಿಕೊಂಡು ಅನ್ನೋ ಹಂತಕ್ಕೆ ಬಂದರು. ಆಕೆನೂ ಏನೋ ಕತ್ತೊಗಿಸ್ಕೊಂಡ್ಲು, ಗಂಡ ಹೇಳ್ದಂಗೆ ಕೇಳ್ತಿದ್ಲು. ಆದರೆ ಇವನಿಗೆಲ್ಲೋ ಒಂದು ಕಡೆ ಲಾಸ್ ಆಯಿತು. ಈಗ ಹೆಂಡತಿ ಹತ್ರ ಏನೋ ಕೇಳಲಿಕ್ಕೆ ಹೋಗ್ತಾನೆ, ಹೇಳಲಿಕ್ಕೆ ಹೋಗ್ತಾನೆ. ಅವಳು ಈಗ ಲಾಸ್ ಆದವನ ಹತ್ರ ನಾನೇ ಹಾಕಿರಬೇಕು ಅಥವಾ ಹೆಂಗೆಲ್ಲ ಬಯ್ಯೋನ ಹತ್ರ ನಾನೇ ಹಾಕಿರಬೇಕು ಅಂತ ಅವಳು ಹೊರಟು ನಿಂತು. ಅದೇ ಹೆಂಡತಿಗೆ ನೋಡಿ ಇಷ್ಟು ರೂಪಾಯಿ ಬಂದಿದೆ, ನೋಡಿ ಇಷ್ಟು ರೂಪಾಯಿ ಹೋಯಿತು, ನೋಡಿ ಇಷ್ಟು ರೂಪಾಯಿ ಇಲ್ಲಿ ಖರ್ಚಾಯಿತು, ನೋಡಿ ಇಲ್ಲಿ ಹಿಂಗ. ಅಂದರೆ ಆಕೆನ ಇನ್ವಾಲ್ವ್ ಮಾಡಿಕೊಳ್ಳುವ ಪುರುಷ ಇದ್ದಾನಲ್ಲ, ಅವನು ಎಂದಿಗೂ ಸಂಸಾರದಲ್ಲಿ ಸೋಲಲ್ಲ, ಹೆಂಡತಿಯಿಂದ ಮೋಸ ಹೋಗಲ್ಲ. ಓಹ್, ನನ್ನ ಗಂಡ ಒಂದೊಂದು ರೂಪಾಯಿನೂ ನನಗೆ ಹೇಳ್ತಾನಲ್ಲಪ್ಪ ನನಗೆ. ಅಂದರೆ ಯಾವಾಗ ನೀವು ಸಂಸಾರದಲ್ಲಿ ಅಷ್ಟೇ ದೊಡ್ಡ ಮಹತ್ವವನ್ನು ಒಂದು ಹೆಣ್ಣಿಗೂ ಕೊಡ್ತೀರಾ, ಆ ಹೆಣ್ಣಿಗೆ ಒಂದು ಇಡೀ ಮನೆಯನ್ನು ಏ ಇದು ನಂದು ಅನ್ನೋ ಗೌರವ ಆಕೆಗೆ ಬರುತ್ತೆ, ಅದನ್ನು ಉಳಿಸ್ಕೊಂಡು ಹೋಗೋ ಶಕ್ತಿ ಬರುತ್ತೆ. ನೀವು ಆಕೆಯನ್ನು ಪಾತ್ರೆ ತಿಕ್ಕಕ್ಕೆ, ಕಸ ಹೊಡಿಯೋಕ್ಕೆ, ಅಡುಗೆ ಮಾಡೋಕ್ಕೆ ಇದಕ್ಕೆ ಬಳಸ್ಕೊಂಡ್ರೆ ಅಯ್ಯಪ್ಪ ಇದೇನಪ್ಪ ನನಗೆ ಇಷ್ಟೇನ ಬೆಲೆ ಅಂತ ಒಬ್ಬ ಪುರುಷನಾದವನಿಗೆ. ಈಗ ನಿಮ್ಮ ಕೆಲಸದ ಜಾಗದಲ್ಲಿ ನಿಮ್ಮನ್ನು ದೊಡ್ಡ ದೊಡ್ಡ ಕೆಲಸ ಕಳಿಸ್ಬೇಕಾದವರು, ಏ ಬಿಡ ನೀನು ಮುಖ್ಯ ಅಲ್ಲ, ನೀನು ಇಲ್ಲೆಲ್ಲಾದ್ರೂ ಒಂದು ಚಿಕ್ಕ ಕೆಲಸ ನೋಡ್ಕೊಂಡಿರೋ ಅಂದರೆ ನಿಮಗೆ ಬೇಜಾರಾಗುತ್ತೋ ಇಲ್ವೋ? ಹಂಗೆ ನಮಗೆ ಈ ಮನೆಯಲ್ಲಿ ನನ್ನನ್ನು ಮುಖ್ಯವಾಗಿರಿಸ್ಕೊಂಡಿದ್ದಾರೆ, ನನ್ನನ್ನು ಅಭಿಪ್ರಾಯ ಕೇಳ್ತಾರೆ, ಏನಾದರೂ ಮಾಡಬೇಕಾದ್ರೆ ನನ್ನನ್ನು ಏನೋ ಒಂದು ಕೇಳ್ತಾರೆ ಅಂತ ಆಕೆಗೆ ಅನಿಸಿದಾಗ ಆ ಮನೆಯನ್ನು ಅವಳು ಕಾಪಾಡ್ತಾಳೆ, ಚೆನ್ನಾಗಿ ನೋಡ್ಕೊಳ್ತಾಳೆ. ಅದನ್ನು ಬಿಟ್ಟು ನಷ್ಟ ಆದಾಗ ಮಾತ್ರ ಅವಳು ಕಾಲ್ಗುಣ ಸರಿಯಿಲ್ಲ ಅದು ಇದು ಇಲ್ಲ ಅಂತ ಹೇಳೋದು, ಲಾಭ ಆದಾಗ ಮಾತ್ರ ಅವಳಿಗೆ ಒಂದು ರೂಪಾಯಿದು ಏನು ಹೇಳ್ದೇನೆ, ಅವಳಿಗೆ ಕೊಡೋದು ಬೇಡ, ಹೇಳಿದ್ರೆ ಸಾಕು ಅವಳು ಖುಷಿ ಪಡ್ತಾಳೆ. ಒಳ್ಳೇದಾಗುತ್ತೆ. ಸಾಲದ ವಿಚಾರ ಇದೆಯಲ್ಲ, ಮುಂದು ಅಷ್ಟೇ, ಇದು ಇತ್ತಿರುತ್ತೆ ಇದೆಲ್ಲ ಸರಿ ಹೋಗುತ್ತೆ. ಬಟ್ ಮುಂದಿನ ಸಾರಿ ಸಾಲ ಮಾಡಬೇಕು ಅಂದಾಗ ಅದು ಹೆಂಡತಿ ಅಪ್ಪ ಅಮ್ಮ ಯಾಕಂದರೆ ಇವರೆಲ್ಲರಿಂದ ಚರ್ಚೆಯಾಗಿ ಅಂತಿಮವಾಗಿ ಬೇಕೋ ಬೇಡವೋ ಅಂತ ನಿರ್ಧಾರ ಆಗಬೇಕು. ನೀವೇ ಮಾಡ್ಕೊಂಬಿಟ್ಟು ಪಾಪ ನೀವಿಲ್ಲಿ ತಂದೆ ತಾಯಿ ಕೇಳಿರ್ಬೋದು, ಬಟ್ ಹೆಂಡತಿಗೆ ಇದು ಹೊಸದು. ನಮ್ಮ ತಾಯಿನೂ ಕೇಳಿಲ್ಲ ಆಕ್ಚುಲಿ, ಯಾಕೆಂದ್ರೆ ಅವ್ರಿಗೂ ನೋವು ಕೊಡೋದು ಬೇಡ ಅಂತ ಹೇಳಿಲ್ಲ. ಬೇಡ, ಇದು ಒಳ್ಳೇದಲ್ಲ. ಇವತ್ತಿನ ನಾನು ಹೇಳೋದು ಸಾಲ ಬಿಡಿ, ಅದು ಅದಾಗುತ್ತೆ, ನಿಮ್ಗೆ ಆ ಶಕ್ತಿ ಇದೆ, ಅದಕ್ಕೆ ಭಗವಂತ ನಿಮ್ಮಿಂದ ಮಾಡಿಸಿದ್ದಾನೆ, ಅದು ತೀರುತ್ತೆ. ಆದರೆ ಈ ಇವತ್ತಿನ ಕಾಲದ ಹೆಣ್ಣು ಮಕ್ಕಳು, ಅದು ಇವತ್ತಿನ ಕಾಲ ಅಂತಲ್ಲ ಯಾವತ್ತಿನ ಕಾಲದಲ್ಲೂ ಅಷ್ಟೇ, ನಾವು ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ನಮ್ಮ ದೊಡ್ಡ ದೊಡ್ಡ ವಿಚಾರಗಳಲ್ಲೂ ಹಾಕಿ ಇನ್ವಾಲ್ವ್ ಮಾಡಿಸ್ಕೊಳ್ಬೇಕು. ನೋಡಿ ಹಿಂಗಿದೆ, ಈಗೇನು ಮಾಡೋದು, ಹಿಂಗೆ ದಯವಿಟ್ಟು ಇವತ್ತಿಂದಲೇ ಆ ಹೆಂಡತಿ ಯಾವಾಗ ನಿಮ್ಮನ್ನು ಏನೋ ಕೇಳ್ತಾಳೆ ಅಥವಾ ನಿಮ್ಮಿಂದ ಏನೋ ಬಯಸ್ತಾಳೆ ಅಂದರೆ ನೀವು ಆಕೆಗಿಂತ ಏನೋ ನಿಮಗೆ ಆಗಬೇಕಿದೆ ಆಗ ಮಾತ್ರ ನೀವು ಆಕೆಯನ್ನು ಮಾತಾಡಿಸೋದಲ್ಲ, ಎಲ್ಲ ಸಮಯದಲ್ಲೂ ಬದುಕಿನ ಸುಖ ದುಃಖದ ಹಣ ಬಂದಾಗ ಹೋದಾಗ ನೋಡಿ ಇದೊಂದು ಜೀರಿಗೆ ಡಬ್ಬದಲ್ಲಿಡೆ, ನೋಡಿ ಇದೊಂದು ಬ್ಯಾಂಕ್ ಹೋಗಿ ಕಟ್ಟಬ, ನೋಡಿ ಇದು ಮೆಸೇಜ್ ಬಂತಾನೆ, ಕೆಲಸದಲ್ಲಿದ್ದಾಗಲೂ
ಅವರು ಇವ್ರು ಬರ್ತಾರೆ ಅವ್ರಿಗೆ ಒಂದೇ 1,000 ರೂಪಾಯಿ ಕೊಟ್ಕೊಳ್ಳಿ ಅಂದರೆ ಹಣ ಆಕೆ ಹತ್ರ ಇರಬೇಕು. ಹೌದು, ಒಂದ್ಸಲ ಯಾವತ್ತು ಮೋಸ ಮಾಡಿಲ್ಲ, ಆಮೇಲೆ ಬೇಕಾದ್ರೆ ಆಕೆ ಅನ್ಬಿಡಿ, ಬಟ್ ಆಕೆ ಪರೀಕ್ಷೆ ಮಾಡ್ಲಿಕ್ಕಾದ್ರೂ ಹಣ ಕೊಡಬೇಕಲ್ಲ ನೀವು. ಹೌದು, ಲಕ್ಷ್ಮಿ ಅಂದರೆ ಹೆಣ್ಣು, ಹಣದ ವಿಚಾರದಲ್ಲಿ ಯಾರು ಮನೆಯ ಹೆಣ್ಣು ಮಕ್ಕಳನ್ನು ಇನ್ವಾಲ್ವ್ ಮಾಡಿಕೊಳ್ತಾರೆ ಲಕ್ಷ್ಮಿ ಅಲ್ಲೇ ಉಳಿತಾಳಂತೆ, ಅರ್ಥಾತ್ ನಿಮ್ಮ ಬಳಿನೇ ಇರ್ತಾಳಂತೆ. ಆ ಲಕ್ಷ್ಮಿನೂ ಇರ್ತಾಳೆ, ಮನೆಯ ಲಕ್ಷ್ಮಿನೂ ಇರ್ತಾಳೆ, ಇಲ್ಲಾಂದ್ರೆ ಇಬ್ಬರೂ ಇರಲ್ಲ. ಅರ್ಥ ಆಯ್ತಲ್ಲ? ಇರಲಿ, ಒಳ್ಳೇದಾಗಲಿ ಸರ್, ಖಂಡಿತ ಒಳ್ಳೇದಾಗುತ್ತೆ. ನೀವೇ ಇನ್ನೊಂದು 6 ತಿಂಗಳ ಒಳಗಡೆ ಕೆಲಸದ ವಿಚಾರ ಮತ್ತು ಎಲ್ಲ ವಿಚಾರದಲ್ಲೂ ನೆಮ್ಮದಿಯಾಗಿ ಫೈನ್ ಸರ್, ಏನೋ ಒಂದು ಹಂತಕ್ಕೆ ಬಂದು ನಿಂತಿದೆ ಸರ್ ಅಂತ ನೀವೇ ಫೋನ್ ಮಾಡ್ತೀರಾ, ಧೈರ್ಯವಾಗಿರಿ. ಬದುಕನ್ನು ನೀಗಿಸಿಕೊಳ್ಳುವಷ್ಟು, ಕಳೆದುಕೊಳ್ಳುವಷ್ಟು ದೊಡ್ಡ ದುಃಖದಲ್ಲಿ ನೀವೇನಿಲ್ಲ. ಹೌದು ಸರ್, ನಿಮ್ಮಿಂದ ಏನಾಗಿದೆಯೋ ಅದನ್ನು ಸರಿ ಮಾಡಿಕೊಳ್ಳೋ ಶಕ್ತಿ ನಿಮಗೇ ಇದೆ, ನಿಮ್ಮಿಂದ ಸಾಲ ಆಗಿದೆ ಅದನ್ನು ತೀರಿಸೋ ಶಕ್ತಿ ನಿಮಗಿದೆ. ಹ್ಞೂ, ಒಳ್ಳೆಯದಾಗಲಿ, ಉಳಿತಾಯ ಮಾಡಿ, ಹಾಗಂತ ತಿನ್ನೋದು ಉಣ್ಣೋದ್ರಲ್ಲಿ ಕಡಿಮೆ ಮಾಡಿಕೊಳ್ಬೇಡಿ, ಚೆನ್ನಾಗಿ ಸಂತೋಷವಾಗಿರಿ. ನೀವೇನು ಹೊರಗಡೆ ತಿಂದರೂ ಅದನ್ನ ಹೆಂಡತಿ ಅಪ್ಪ ಅಮ್ಮಂಗೂ ತಗೊಂಡೋಗೋ ಬುದ್ಧಿ ತೋರಿಸಿ. ನಾನಲ್ಲಿ ತಿಂದೆ, ನಮ್ಮ ಅಪ್ಪ ಅಮ್ಮಂಗೂ ಮನೆಯಲ್ಲಿರೋರ್ಗು ಇದೊಂದು ತಾಂಡವ ಕೂಡ. ನಾನು ಒಬ್ಬ ತಿಂದರೆ ಆತ್ಮಸಾಕ್ಷಿ ಒಪ್ಪಬೇಕಲ್ಲ ಸರ್. ಇರಲಿ, ಒಳ್ಳೇದಾಗಲಿ, ಶುಭವಾಗಲಿ. ನನಗೆ ಭಾಳಷ್ಟು ಸಾರಿ ಪಾಪ ತುಂಬ ಹೆಣ್ಮಕ್ಳು ಈ ವಿಚಾರದಲ್ಲಿ, ಯಾಕೆ ನಾನು ಬೇರೆ ಕಡೆ ಗಮನ ಕೊಟ್ಟೆ ಅಂದರೆ, ಈ ನನ್ನ ಗಂಡ ನನ್ನ ಕಡೆ ಗಮನ ಕೊಡಲ್ಲ, ಅದಕ್ಕೆ ನಾನು ಬೇರೆ ಕಡೆ ಗಮನ ಕೊಟ್ಟೆ ಅಂತ ಕಥೆಗೆ ನಾನು ಕೇಳ್ಬಿಟ್ಟಿದ್ದೀನಿ. ಹಾಗಾಗಿ ದಯವಿಟ್ಟು ಹೆಣ್ಮಕ್ಳು ವಿಚಾರದಲ್ಲಿ ಕಾಲ ಮೊದಲಂಗಿಲ್ಲ, ಇನ್ವಾಲ್ವ್ ಮಾಡ್ಕೊಳ್ಳಿ,